ಶ್ರುತಿ ಏನ್ ರೀಲ್ಸ್ ಮಾಡ್ತಾ ಇದ್ರ? ಹ್ಞೂ ಆಂಟಿ ಬನ್ನಿ ಕೂತ್ಕೊಳ್ಳಿ. ಏನ್ ಚೆನ್ನಾಗಿದ್ಯಾನವ? ಹ್ಞೂ ನಾನ್ ಚೆನ್ನಾಗಿದ್ದೀನಿ, ನೀವು? ಹ್ಞೂ ಚೆನ್ನಾಗಿದ್ದೀನಿ ಕಣವ. ಹೇಳ್ದೆ ಕೇಳ್ದೆ ನಂಟ್ರು ಬಂದ್ಬಿಟ್ಟು ಅವ್ರ ಕನ್ಸ್ರುತಿ ಒಂದ್ ಫೋನ್ ಮಾಡ್ಕೊ ಬರ್ಬಾರ್ದ? ಮನೇಲಿ ಬೇರೆ ಟೀ ಪುಡಿ ಖಾಲಿ ಆಗ್ಬಿಟ್ಟೈತೆ, ಇದ್ರು ತುಂಬಾ ಒಂದ್ ಸ್ವಲ್ಪ ಟೀ ಪುಡಿ ಕೊಡವ. ಸರಿ ಆಂಟಿ. ಏನಪ್ಪ ನೋಡ್ತಾ ಇದೀಯಾ? ಏನಿಲ್ಲ ಆಂಟಿ, ಫೇಸ್ಬುಕ್ ನೋಡ್ತಾ ಇದೀನಿ. ಇವತ್ತು ಫೇಸ್ಬುಕ್ ಅಲ್ಲಿ ಏನಪ್ಪ ಸಮಾಚಾರ? ಟೀ ಪುಡಿ ರೇಟ್ ಜಾಸ್ತಿ ಆಗ್ಬಿಟ್ಟಿದಂತೆ. ತಗೊಳ್ಳಿ ಆಂಟಿ. ಸರಿ ಬರ್ತೀನಿ ಕಣವ. ಟ್ಯಾಂಕ್ಸ್, ನಾಳೆ ಬೆಳಿಗ್ಗೆ ಕೊಟ್ಬಿಡ್ತೀನಿ. ಪರವಾಗಿಲ್ಲ ಕೊಡಿ. ಏನೇ ಯಾಕ ಬಂದ್ ಕೇಳಿದ್ರು ಕೊಟ್ ಕಳ್ಸ್ಬಿಡ್ತೀಯಾ? ಏ ಬಿಡ್ರಿ, ಅಕ್ಕ ಪಕ್ಕ ಅಂದ್ಮೇಲೆ ಇಷ್ಟು ಹೆಲ್ಪ್ ಮಾಡದೆ ಇರಕ್ಕಾಗುತ್ತಾ? ಅದು ಅಲ್ಲದೆ ಬಟ್ಟೆ ತುಂಬಾ ಕೊಟ್ಟಿದ್ಯಾ? ಹೋಗಿ ಬಿಡಿ. ಅಕ್ಕ ಚೆನ್ನಾಗಿದೀಯಾ? ಅಯ್ಯೋ ರೀಲ್ಸ್ ಮಾಡಕ್ಕೆ ಬಿಡ್ತಾ ಇಲ್ಲ, ಶನಿಗಳು ಬಂದ್ ಬಂದ್ ಒಕ್ಕರಿಸ್ಕೊತವೆ. ಹಾ ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿದೀಯಾ? ಹಾ ಅಕ್ಕ ಚೆನ್ನಾಗಿದ್ದೀನಿ. ಬಂದಿದ್ದೇನ್ ಸಮಾಚಾರ? ಅದೇ ಅಮ್ಮ ಬಂದು ಟೀ ಪೌಡರ್ ಇಸ್ಕೋದ್ರಂತಲ್ಲ, ಸಕ್ಕರೆ ನೋಡದೆ ಮರ್ತೋಗ್ಬಿಟ್ಟವ್ರಂತೆ. ಸಕ್ಕರೆನು ಖಾಲಿ ಆಗ್ತದೆ ಅಕ್ಕ, ಇದು ತುಂಬಾ ಸ್ವಲ್ಪ ಸಕ್ಕರೆ ಕೊಡ್ತೀಯ? ಅಯ್ಯೋ ಅದು ಸಕ್ಕರೆ ಖಾಲಿ ಆಗಿರ್ಬೋದೇ. ಸಕ್ಕರೆ ತಂದ್ ಮಾಡಿ ನೀ ಕೊಡೆ ಪಾಪ ಸಕ್ಕರೆ ಅಂತೆ. ಇದೇನು ಟೀ ಪುಡಿ ಕೊಡಕ್ ಹೋದ್ರೆ ಬೇಡ ಅಂತ ಇದ್ರು ಸಕ್ಕರೆ ಕೊಡುವಂತವ್ರಲ್ಲ, ಏನ್ ಮೆಂಟ್ಲಿ ಜನ. ಕೊಡೆ ಬಟ್ಲ. ಹಾಯ್. ಹಾಯ್, ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ. ಏನು ಇತ್ತೀಚೆಗೆ ವಿಡಿಯೋ ಮಾಡ್ತಾ ಇಲ್ಲ, ರೀಲ್ಸ್ ಬರ್ತಾನೆ ಇಲ್ಲ ನಿಮ್ದು? ಅದು ತುಂಬಾ ಬಿಜಿ ಇದ್ದೀನಿ, ಅದರಿಂದ ಮಾಡಿಲ್ಲ. ಹೌದಾ? ಏನೇ ಬೇಕಾದ್ರೂ ನಮ್ಮ ಮನೆಗೆ ಬಂದು ತಗೊಂಡೋಗಿ, ಸಂಕೋಚ ಇಲ್ಲದೆ. ನಮ್ಮ ಮನೆ ನಿಮ್ಮನೆ ಇದ್ದಂಗೆ. ಸರಿ ಆಯ್ತು, ಹೇಳಿ. ಓಕೆ ತಗೊಳ್ಳಿ. ಥ್ಯಾಂಕ್ಸ್ ಅಕ್ಕ. ಸರಿ ಇದೇನ್ ರೀ, ಟೀ ಪುಡಿ ಮಾತ್ರ ಕೊಡ್ಬೇಡ ಅಂತೀರ, ಸಕ್ಕರೆ ಕೊಡು ಅಂತೀರ, ಹೆಂಗೇನ್ ಮೆಂಟ್ಲಿ ಒಂದೊಂದ್ಸರಿ ಒಂದೊಂದರ ಮಾತಾಡ್ತೀರಲ್ಲ? ಟೀ ಪುಡಿ ಕಡಿಮೆ ಇತ್ತು ಅದಕ್ಕೆ ಬೇಡ ಅಂದೆ, ಸಕ್ಕರೆ ಜಾಸ್ತಿ ಇತ್ತು ಕೊಟ್ ಕಳ್ಸು ಅಂದೆ. ಚೆನ್ನಾಗಿದೆ ಕಣೆ, ನಾಳೆ ಮಾಡೋಣ. ಓ ಅಣ್ಣ, ಅದಕ್ಕೆ ಚೆನ್ನಾಗಿದ್ದೀರಾ? ಓ ಕಣಪ್ಪ ಚೆನ್ನಾಗಿದ್ದೀವಿ. ಓ ಇದು ನಮ್ಮ ಅಮ್ಮ ಮತ್ತೆ ಸಿಸ್ಟರ್ ಬಂದಿದ್ರಂತಲ್ಲ, ಸಕ್ಕರೆ ಮತ್ತೆ ಟೀ ಪುಡಿಸ್ಕೊಂಡು ಹೋಗೋದಕ್ಕೆ? ಹೌದು. ಹ್ಞೂ, ಆ ಮೂದೇ ಬೇಕಾದ ನೆಂಟ್ರು ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಾರ ಕಣ ಮನೆಗೆ. ನಮ್ಮನೇಲಿ ಬೇರೆ ಸಕ್ಕರೆ ಟೀ ಪುಡಿ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು. ಹಾಲ್ ತರ ನಮ್ಬಿಟ್ಟು ಅಂಗಡಿಗೆ ಹೋದ್ನ, ಆ ಅಂಗಡಿಲೂ ಫುಲ್ ಎಲ್ಲ ಹಾಲ್ ಖಾಲಿ ಕಣ. ಅದಕ್ಕೆ ಇದ್ರು ತುಂಬಾ ಒಂದೇ ಸ್ವಲ್ಪ ಹಾಲಂತೆ ಕೊಡೋಣ. ಇದ್ರು ತುಂಬಾನಾ? ಹ್ಞೂ ಕಣ, ನಮ್ಮನೆ ಇಲ್ಲ ಕಣಪ್ಪ. ಹೌದಾ? ಸರಿ ಬೋಣ, ಆಯ್ತು ಬೇರೆ ಅಂಗಡಿಲಿ ನೋಡ್ತೀನಿ. ಅದಕ್ಕೆ ನೀವಿಬ್ರು ಗಣ್ಯಂತಿ ರೀಲ್ಸ್ ಕಟ್ ಮಾಡ್ತಿರಲ್ಲ, ನಮ್ ಕಾಲೇಜಲ್ಲಿ ಎಲ್ಲ ಫುಲ್ ಫೇಮಸ್, ಎಲ್ಲ ನೋಡ್ತಾ ಇರ್ತಾರೆ. ಅದ್ರಲ್ಲೂ ನೀವೇ ತುಂಬಾ ಚೆನ್ನಾಗಿ ಮಾಡದಂತೆ, ನಿಮ್ ತುಂಬಾ ಉಳಿತಾ ಇದ್ರು ಕೇಳ್ದು ಅಂತ ಹೇಳೋ ಅಂತಂದ್ರು. ಹೌದಾ? ಇನ್ನೇನಪ್ಪ ಸಮಾಚಾರ, ನಿಮ್ ತಂಗಿ ಕೆಲ್ಸಕ್ ಹೋದ್ರಾ? ಇಲ್ಲ ಅಣ್ಣ, ಅವ್ರು ಭಾನುವಾರ ಅಲ್ವಾ, ಕೆಲ್ಸಕ್ ಹೋಗಿಲ್ಲ. ಮನೇಲೆ ಅವರೇ? ಥ್ಯಾಂಕ್ಸ್ ಅದಕ್ಕೆ. ಆಮೇಲೆ ರೀಲ್ಸ್ ಎಲ್ಲ ಮಾಡ್ತಿರ್ತಿರಲ್ಲ, ತುಂಬಾ ಚೆನ್ನಾಗಿ ಮಾಡಿ. ನೀವೇ ಹೈಲೈಟ್, ಅಣ್ಣ ಅಂತೂ ಡಮ್ಮಿ ಅಲ್ಲ. ಏನೇ ಅವ್ನ ಹೋಗ್ಬಿಟ್ಟು ಅಣ್ಣ ಅದಕ್ಕೆ ಅನ್ಬಿಟ್ರೆ ಒಂದ್ ತಪ್ಲೆ ಹಾಲ್ ಕೊಟ್ಬಿಡ್ತಾರ ಅವ್ಗೆ? ನೀವ್ ಮಾತ್ರ ಸಕ್ಕರೆ ಜಾಸ್ತಿ ಐತೆ ಅಂತ ಕೊಡ್ಸುದ್ರಿ, ಹಂಗೇನ್ ಹಾಲ್ ಜಾಸ್ತಿ ಇತ್ತು ಕೊಟ್ನಪ್ಪ. ನೀನೊಂದು ಬನ್ನಿ ಬನ್ನಿ, ಇದುವೇ ನಮ್ಮನೆ ಅನ್ಕೊಳ್ಳಿ, ನಾಚ್ಕೋಬೇಡಿ, ಬನ್ನಿ ಕೂತ್ಕೊಳ್ಳಿ. ಬಾಪ ಕೊಳಪ್ಪ, ನಾಚ್ಕೋಬೇಡ ಮಗ. ಯಾರಂಟಿ ಇವರೆಲ್ಲ? ನಮ್ಮ ಮನೆಗೆ ಬಂದಿರೋ ನಂಟ್ರು ಕನ್ಸ್ರುತಿ, ದೂರದಿಂದ ಬಂದ್ಬಿಟ್ಟಾರ. ಒಳ್ಳೆ ನಂಟ್ರು ಕನ್ಸ್ರುತಿ. ಶ್ರುತಿ ಒಂದ್ ಕೆಲ್ಸ ಆಯ್ತು, ಟೀ ಪುಡಿ ಸಕ್ಕರೆ ಹಾಲೆಲ್ಲ ಕೊಟ್ಟ, ಗ್ಯಾಸ್ ನೋಡ್ಕೊಂಡಿಲ್ಲ ಕನ್ಸ್ರುತಿ. ಬಾರ ಒಂದ್ ನಿಮ್ ಅಡಿಗೆ ಮನೇಲಿ ಹೋಗಿ ಹೊಸ ಟೀ ಪುಡಿ ಕುದಿಸ್ಕ ಬಂದ್ಬಿಡೋಣ. ಹೌದೌದು, ತುಂಬಾ ಚೆನ್ನಾಗಿ ಮಾಡ್ತೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇಲ್ಲೇ ಇರೋದು ನೀವು? ಹಾ, ನಾವ್ ಇಲ್ಲೇ ಇರೋದು. ಅಂದಾಗ ರತ್ನಮ್ಮಂಗೆ ನೀವೇನ್ ಆಗ್ಬೇಕು? ರಿಲೇಶನ್ ಆಗ್ಬೇಕು. ಹೌದಾ? ಏನೋ ಫೋನ್ ಮಾಡ್ದೆ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದಾರೆ ಅಂತ ಹೇಳ್ತಾ ಇದ್ರೆ ಒಂದ್ ಫೋನ್ ಮಾಡ್ಕೊಂಡ್ ಬರೋದಲ್ವಾ? ಇಲ್ವಲ್ಲ, ನೆನ್ನೆ ಫೋನ್ ಮಾಡ್ಕೊಂಡೆ ಬಂದಿದ್ ನಾವು. ಹೌದಾ? ಹೇಳ್ದೆ ಕೇಳ್ದೆ ನಂಟ್ರು ಬಂದ್ಬಿಟ್ಟು ಅವ್ರ ಕನ್ಸ್ರುತಿ ಒಂದ್ ಫೋನ್ ಮಾಡ್ಕೊ ಬರ್ಬಾರ್ದ? ಮನೇಲಿ ಬೇರೆ ಟೀ ಪುಡಿ ಖಾಲಿ ಆಗ್ಬಿಟ್ಟೈತೆ, ಇದ್ರು ತುಂಬಾ ಒಂದ್ ಸ್ವಲ್ಪ ಟೀ ಪುಡಿ ಕೊಡವ. ಆಹಾ, ಎಂತ ಕಂಜೂಸ್ ರತ್ನಮ್ಮ ಇವಳು. ನಂಟ್ರು ಬರೋದ್ ಗೊತ್ತಿದ್ರು ಗೊತ್ತಿಲ್ದಂಗೆ ತನ್ ಮನೇನ ಎಲ್ಲ ಸೇವ್ ಮಾಡ್ಕೊಂಡು ನಮ್ಮ ಮನೆಗ್ ಬಂದ್ ಎಲ್ಲ ಮುಂದಾಯ್ಸ್ತಾವಳೆ. ಹಾ, ಏನೋ ಮಗಳು ತೆಳಗೆ ಬೆಳಗವಳೆ ಅಂತ ಸುಮ್ಮಿದ್ನಿ, ಇಲ್ಲಾಂದ್ರೆ ಇವ್ರನ್ನ ಒದ್ದು ಓಡಿಸ್ತಾ ಇದ್ದೆ. ಏನು ಸಂಕೋಚ ಪಡ್ಕೋಬೇಡಿ, ನಿಮ್ಮನೆ ಅಂತ ತಿಳ್ಕೊಳ್ಳಿ. ಅಯ್ಯೋ, ಇವ್ ಆಂಟಿ ನೋಡಿ ಎಂತ ಬುದ್ಧಿ ಕಲ್ತವ್ರೆ. ನಾನ್ ಹತ್ರ ಒಂದ್ ಪಾತ್ರೆ ಹಾಲು, ಒಂದ್ ಕೆಜಿ ಸಕ್ಕರೆ, ಕಾಲ್ ಕೆಜಿ ಟೀ ಪುಡಿ ಇಸ್ಕೊಂಡೋಗಿ ಇಷ್ಟಿಷ್ಟೇ ತಗೊಬಂದವ್ರೆ. ಥೂ, ಅದಕ್ಕೆ ಅಕ್ಕ ಪಕ್ಕ ಕಂಜೂಸ್ ಆಂಟಿ ಅನ್ನೋದು. ಇಲ್ಲ ಆಂಟಿ, ಆಡೇಳ್ತಿದ್ದೆ ಟೀ ಮಾಡ್ಬಿಡ್ತೀನಿ. ಸರಿ ಮಾಡು ಮಗ. ಹಾಲು ಗಟ್ಟಿ ಆಯ್ತ ಕಣವ, ಇತ್ಕೊಂಡ್ ನಾಲ್ಕೈದು ಲೋಟ ನೀರು ಹಾಕುತ್ತೆ, ಅಡ್ಗೆ ಮಾಡು ಪರವಾಗಿಲ್ಲ. ಕಲ್ಗಚ್ ಕುಡ್ದಾಗ ಕುಡಿತಾವ ಒಂದೊಂದ್ ದೊಡ್ಡ ಲೋಟದಲ್ಲಿ. ನಾವು ಹೊರಗಡೆ ಹೋಯ್ತಿವಿ ಅಂತ ಹೇಳಿದಿವಿ, ಹಂಗಾರು ಬಂದವ ಅದರ ಇದ್ರ ಮುಂದೆ ನಂಟ್ರುಗಳು. ಸರಿ ಆಂಟಿ, ಅಂತಿ ಟೀ ಆಯ್ತು. ಸರಿ ಕೊಡವ. ಆಯ್ತು, ನೀನ್ ಹೋಗಿ ಆರಾಮ ಕುತ್ಕೋ, ನಾನು ಕೊಡ್ತೀನಿ. ತಗೊಳ್ರಪ್ಪ ಟೀನ, ನಾನೇ ಮಗ ಮಾಡಿರೋದು, ಚೆನ್ನಾಗ್ ಮಾಡ್ತೀನಿ ಟೀನ, ತಗೋವ.
ಆಹಾಹಾ, ನನ್ ಕೈ ಟೀ ಮಾಡಿಸ್ಬಿಟ್ಟು ನಾನೇ ಮಾಡಿದ್ದಂತ ಬಿಲ್ಡಪ್ ಕೊಡ್ತಾವಳೆ ಇವಮ್ಮ, ಕಂಜೂಸ್ ಆಂಟಿ ಅನ್ಕೊಂಡಿದ್ದೆ, ಚೆನ್ನಾಗಿ ಬಿಲ್ಡಪ್ ಕೊಡ್ತಾವಳೆ. ಛೂ, ತಗಪ್ಪ ಮಗ ಟೀ ತಗೊಂಬ, ಬೆಳಿಗ್ಗೆ ರೀಲ್ಸ್ ಮಾಡ್ತಿರ್ತೀರಿ, ಟೀ ಮಾಡ್ಕ ಕುಡ್ದಿದ್ರ ಕುಡಿಲಿಲ್ವ ತಗಪ್ಪ, ನಾಚ್ಕೊಬಿಡ ತಗೋ ಶ್ರುತಿ. ನಾನ್ ಕುಡಿಯಲ್ಲ ಆಂಟಿ, ಬೇಡ ತಗೊ, ನಾನ್ ಏನ್ ಬೇಜಾರ್ ಮಾಡ್ಕೋದಿಲ್ಲ, ನಾನು ಏನು ವಾಪಸ್ ಕೇಳುದಿಲ್ಲ, ತಗೊಂಬ ಕುಡಿ. ನಮ್ಮನೇಲೆ ಎಲ್ಲಾ ಇಸ್ಕೊಂಡು ನಮ್ಮನೇಲೆ ಟೀ ಇಟ್ಬಿಟ್ಟು ನಮ್ಗೆ ವಾಪಸ್ ಕೊಟ್ಬಿಡಿ ಅಂತೇಳ ಆಂಟಿ. ಹ್ಮ್, ಸುಮಾರ ಕವಳೆ ಕುಡಿತಾರೆ, ಇದು ಟೀಯ ಕಾಲ್ಗುಚ್ಚಿದ್ದಂಗ ಬರೀ ನೀರೆಯ. ಓ, ಟೀ ಎಲ್ಲ ಕುಡಿದ್ರ ಚೆನ್ನಾಗಿತ್ತಾ? ಅಮ್ಮ, ಅದೇ ನೀನು ಐಟಮ್ ತರಕ್ಕೆ ರೇಷನ್ ಅಂಗಡಿಗೆ ಹೋಗು ಅಂತ ಹೇಳಿದಲ್ಲ, ಆ ರೇಷನ್ ಅಂಗಡಿ ಒಂದು ಬಾಗ್ಲ ಹಾಕೊಂಡು ಹೋಗ್ಬಿಟ್ಟನೆ. ಅವ್ರ ಅಡಿಗೆಗೆ ಏನ್ ಮಾಡೋದು? ಏನ ಬಾಗ್ಲ ಹಾಕೊಂಡವನೇ? ಲೋ, ನಂಟ್ರು ಬರ ಬಂದ್ ಕೂತವ್ರೆ, ಮನೇಲಿ ಏನು ಐಟಮ್ ಇಲ್ವಲ್ಲ, ಏನ್ ಮಾಡುದು? ಶ್ರುದ್ಧಿ, ಇವತ್ ನಮ್ಮನೇಲಿ ಅಡಿಗೆ ಮಾಡಿ ನಿಮ್ಮಿಬ್ರು ಊಟಕ್ಕೆ ಕರೆಯೋಣ ಅಂತಿದ್ದ ಕಣವ, ಆ ಶರ್ಟ್ ಮುಂಡೆ ಮಗ ಬಾಕ್ಲ ಹಾಕೊಂಡಾಗಿದ್ದಾನಂತ ಶ್ರುತಿ, ಬಾರವ ಇವತ್ ನಿಮ್ಮನೇಲಿ ಐಟಮ್ ಹಾಕ್ಬಿಟ್ಟು ಅಡಿಗೆ ಮಾಡ್ಬಿಡೋಣ. ಏನ್ರಿ ಇದು?